ನಮಸ್ಕಾರಗಳು ತಮ್ಮೆಲ್ಲರಿಗೂ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸರಳ ಪದಗಳನ್ನು ಅಭ್ಯಾಸ ಮಾಡೋಣ ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಅನುಸ್ವಾರ ಮತ್ತು ವಿಸರ್ಗ ಈ ಪದಗಳನ್ನು ಅಭ್ಯಾಸವನ್ನು ಮಾಡೋಣ ಅಂಕ ಇಲ್ಲಿ ಆದ ಮುಂದೆ ಸೊನ್ನೆ ಅಂದರೆ ಇದು ಅನುಸ್ವಾರ అనుస్వర బందే ఈ అనుస్వరవన్న హీగి ఓదూ అంక్ ఓకేనా అంక్ అంగ అంగ మంచంట ಬಂಟ ಕಂಠ ಕಂಠ ಕಂದ ಕಂದ ಬಂಧ ಬಂಧ ಕಂಬ ಕಂಬ ಇನ್ನು ಇಲ್ಲಿ ಎರಡು ಸೊನ್ನೆ ಬಂದಿದೆ ಅಂದರೆ ಇದು ವಿಸರ್ಗ ದುಃಖ ದುಃಖ ಕಂಪನ ಕಂಪಣ ಈಗ ಈ ಅನುಸ್ವಾರ ಅಕ್ಷರಗಳನ್ನು ಪದಗಳನ್ನು ಬರಿಬೇಕಾದ್ರೆ ಈ ಸೊನ್ನೆ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ನಿಮಗೆ ಗೊತ್ತ ಇಲ್ಲದೇ ಇರುವಾಗ ಹೇಗೆ ಇದನ್ನು ಗೊತ್ತು ಮಾಡ್ಕೋಬೇಕು ಈ ಸೊಣ್ಣೆ ಅಂದರೆ ಅನುಸ್ವರ ಎಲ್ಲಿ ಬರುತ್ತೆ ಈ ಕಂಪನ ಬರೆಯುವಾಗ ಎಲ್ಲಿ ಸೊನ್ನೆ ಬರುತ್ತೆ ಎಲ್ಲಿ ಅಣುಸ್ವಾರ ಬರುತ್ತೆ ಅಂದರೆ ನಾವು ಹೇಳುವಾಗ ಆ ಪದವನ್ನು ಹೇಳುವಾಗ ನಮ್ಮ ಮೂಗವನ್ನು ಹಿಡ್ಕೊಳ್ಳಿ ಉಸಿರಾಡುವುದು ಬೇಡ ಮೂಗವನ್ನು ಹಿಡ್ಕೊಳ್ಳಿ ಮೂಗ ಹಿಡ್ಕೊಂಡ ಮೇಲೆ ಎಲ್ಲಿ ಸ್ವಲ್ಪ ತ್ರಾಸಾಗುತ್ತೋ ನಮಗೆ ಎಲ್ಲಿ ಸ್ಟಾಪ್ ಆದ ಹಾಗೆ ಅನಿಸುತ್ತೋ ಅನ್ನುವಾಗ ಅಲ್ಲಿ ಸೊನ್ನೆ ಬರುತ್ತೆ ನೋಡಿ ಕಪ್ ಕಪ್ ನಾವು ಮುಂದೆ ಅನ್ಲಿಕ್ಕೆ ಆಗೋದಿಲ್ಲ ಕಂಪಣ ಅಂಥೇಳಿ ಅನ್ಲಿಕ್ಕೆ ಆಗೋದಿಲ್ಲ ನೋಡಿ ಇನ್ನೊಂದು ಸರಿ ನಾನು ಮೂಗು ಹಿಡಿದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಕಪ್ 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 ನೋಡಿ ಕದ ಮುಂದೆ ಹೋಗೋದೇ ಇಲ್ಲ ಹೇಳಲಿಕ್ಕೆ ಆಗೋದೇ ಇಲ್ಲ ಅಲ್ಲಿ ಸೊನ್ನೆ ಬರುತ್ತೆ ಅಂದರೆ ಇಲ್ಲಿ ಅನುಸ್ವರ ಬರುತ್ತೆ ಅಂಗಳ ಅಕ್ 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 ನೋಡಿ ಹೇಳಲಿಕ್ಕೆ ಆಗೋದೇ ಇಲ್ಲ ಈಗ ಬೇರೆ ಪದಗಳನ್ನು ಹೇಳ್ತೀನಿ ನಾನು ಮೂಗು ಹೇಳ್ತೀನಿ ಅರಸ ಆಣೆ ಇಲಿ ಈಶ ಸರಾಗವಾಗಿ ಹೇಳ್ತೀನಿ ಅದೇ ನಾನು ಅಕ್ ಅಂಕ ಹೇಳಬೇಕಾದ್ರೆ ಅಕ್ ಅಂಗ ಹೇಳಬೇಕಾದ್ರೆ ಅಕ್ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಮಾತನಾಡಲಿಕ್ಕೆ ಆಗೋದಿಲ್ಲ ಅಂತಹ ಸ್ಥಳದಲ್ಲಿ ಅದು ಸೊನ್ನೆ ಅಂದರೆ ಅನುಸ್ವಾರ ಬರುತ್ತೆ ಅಂಗಳ ಸಂಯಮ ಸಂಯಮ ಸಂಶಯ ಸಂಶಯ ಪದಬಂಧ ಪದಬಂಧ ಇಲ್ಲಿ ಅನುಸ್ವರಣದೇ ಇದೆ ಇದೆ ಅಂತಃಕರಣ ಅಂತಃಕರಣ